ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ್ತಾ ಈ ಒಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಟೈಮ್ ಅರೌಂಡ್ 4:30 ಇಂದ ಮಾರ್ನಿಂಗ್ ಆಗಿದೆ. ಸೊ ಬೇಗ ಎದ್ದೇಳ್ಬೇಕಿತ್ತು ಇವತ್ತು, ಯಾಕೆ ಅಂದರೆ ಶುಕ್ರವಾರದ ಬೆಳಗ್ಗಿನ ಪೂಜೆನೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ 4:30 ಎದ್ದರೆ ಮಾತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಪೀಸ್ಫುಲ್ಲಾಗಿ ನಾನು ಕೆಲಸಕ್ಕೆ ಹೋಗೋಕ್ಕಾಗತ್ತೆ ಅಂತ ಹೇಳಿ ಬೇಗನೆ ಎದ್ದಿದ್ದೀನಿ. ಎದ್ದು ಫ್ರೆಶಪ್ ಆಗಿದ ತಕ್ಷಣ ಫಸ್ಟ್ ಮಾಡುವಂಥದ್ದು ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಅನ್ನೋದು ಪ್ರತಿಯೊಬ್ಬ ವರ್ಕಿಂಗ್ ವುಮೆನ್ಗೂ ಒಂದು ಕ್ರಿಟಿಕಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದರೆ ಥ್ರೂಔಟ್ ದ ಡೇ ಬರೀ ಅಡುಗೆ ತಿಂಡಿ ಮಾಡೋದ್ರಲ್ಲೇ ಆಗಿಬಿಡ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದಂತೂ ಬೆಳಗ್ಗೆನೇ ಎದ್ದು ಎಲ್ಲನೂ ಮಾಡಿಟ್ಟು ಹೋಗುವಂಥದ್ದು ಒಂದು ರೀತಿ ಚಾಲೆಂಜಿಂಗ್ ಆಗಿದ್ರು ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಸ್, ಇವತ್ತು ನಾನು ನನ್ನ ಫೇವ್ರೆಟ್ ಆ್ಯಂಡ್ ತುಂಬ ಜನಕ್ಕೆ ಫೇವ್ರೆಟ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ದಟ್ ಈಸ್ ಪೋಹಾ, ಅಥವಾ ಅವಲಕ್ಕಿ ಅಂತ ನಾವೇನು ಕರಿತೀವಿ ಅದನ್ನು ಮಾಡ್ತಾ ಇದ್ದೀನಿ. ಇನ್ನು ಅವಲಕ್ಕಿ ಅನ್ನೋದು ಬಹಳನೆ ಹೆಲ್ದಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಡೈಜೆಸ್ಟ್ ಆಗಲಿಕ್ಕೂ ಬಹಳನೆ ಟೈಮ್ ಹಿಡಿಯೋದ್ರಿಂದ ಇದು ಒಂದು ಡಯಟ್ ಫುಡ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ಎಸ್, ಮಾಡೋದು ಕೂಡ ತುಂಬಾ ಸುಲಭ ಆ್ಯಂಡ್ ಈಸಿ ಕೂಡ. ಎಸ್, ಹಾಗಾಗಿ ನಾನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ನ ಕೂಡ ಚಾಪ್ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ ನನ್ನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಇನ್ನು ಕೆಲವೊಂದು ಸತಿ ಕೆಲವೊಂದು ಬ್ರೇಕ್ಫಾಸ್ಟ್ಗೆ ಹಿಂದಿನದೇನೇ ಪ್ರಿಪ್ರಿಪ್ರೇಷನ್ ಬೇಕಾಗಿರುತ್ತೆ. ಬಟ್ ಈ ರೀತಿ ಕ್ವಿಕ್ಕಾಗಿ ಆಗುವಂಥ ಬ್ರೇಕ್ಫಾಸ್ಟ್ಗೆ ಪ್ರಿಪ್ರೇಷನ್ ಏನು ಬೇಕಾಗೋದಿಲ್ಲ. ಬಟ್ ಇದನ್ನು ಬಿಸಿ ಬಿಸಿ ತಿಂದರೆ ಮಾತ್ರ ರುಚಿಯಾಗೇ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಇದನ್ನು ಮಧ್ಯಾಹ್ನಕ್ಕೂ ಇದನ್ನೇ ತೊಗೊಂಡು ಹೋಗೋದ್ರಿಂದ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಇದು ತಣ್ಣಗಾಗೋಗ್ಬಿಟ್ಟಿರುತ್ತೆ. ಬಟ್ ಇದ್ರ ಜೊತೆ ಮೊಸರು ಅಥವಾ ಚಟ್ನಿ ಪುಡಿ ಇತ್ತು ಅಂತಂದರೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ವರ್ಕಿಂಗ್ ವುಮೆನ್ಸ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆನೆ ಬ್ಯುಸಿ ಮಾರ್ನಿಂಗ್ ಆಗಿರೋದ್ರಿಂದ ನನಗೆ ಥ್ರೂಔಟ್ ದ ಡೇ ಏನು ಮಾಡಬೇಕು ಅಂತ ಟೈಮ್ ಆಗೋದೇ ನಾನು ಬೆಳಗ್ಗೆ ಡಿಸೈಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಎಷ್ಟೊಂದು ಟಾಸ್ಕ್ನ ಮರ್ತೇ ಬಿಟ್ಟಿರ್ತೀವಿ, ಅಂದ್ಕೊಂಡಿರ್ತೀವಿ ಮೈಂಡಲ್ಲಿ ಮಾಡಬೇಕು ಅಂತ, ಆದರೆ ಮರ್ತು ಬಿಟ್ಟಿರ್ತೀವಿ. ಬಟ್ ಈ ರೀತಿ ರಿಲ್ಯಾಕ್ಸ್ಡಾಗಿ ನಮಗೆ ಟೈಮ್ ಸಿಕ್ಕಿದಾಗ ಯಾವುದನ್ನು ಮರೆಯೋ ಚಾನ್ಸಸ್ ಇರೋದಿಲ್ಲ. ಬಿಕಾಸ್ ನಮಗಿನ್ನೂ ಟೈಮ್ ಇರುತ್ತೆ, ಓಕೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಬೇಗ ಎದ್ದೊಳೋದ್ರಿಂದ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಅದೇ ರೀತಿ ಸ್ಲೀಪ್ ಕೂಡ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬಿಕಾಸ್ ನಮ್ಮ ಸ್ಲೀಪ್ ಆ್ಯಂಡ್ ಫುಡ್ ಸೈಕಲ್ ಏನಿದೆ ಅದು ಇನ್ಲೈನ್ಡಾಗಿ ಇದ್ದರೆ ಮಾತ್ರ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇನ್ನು ಮಾರ್ನಿಂಗ್ ಟಾಸ್ಕ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದು ಲೈಟ್ ಮ್ಯೂಸಿಕ್ ಅಥವಾ ದೇವರ ನಾಮನ ಹಾಕ್ತಾ ಬ್ರೇಕ್ಫಾಸ್ಟ್ ಅಂತೂ ಮುಗ್ದೇ ಹೋಗ್ಬಿಟ್ಟಿದೆ. ಸೊ ಎಷ್ಟು ಕ್ವಿಕ್ಕಾಗಿ ಆಗಿದೆ ಅಲ್ವಾ. ಸೊ ತುಂಬಾ ಕ್ವಿಕ್ ಆ್ಯಂಡ್ ಬೇಗ ಮಾಡ್ಕೋಬೋದು. ಇದ್ರ ಜೊತೆ ಸೈಡ್ ಡಿಶಸ್ ಮೊಸರು ಜೊತೆಗೆ ಒಂಚೂರು ಲಸಿ ಥರ ಮಾಡಿಕೊಂಡ್ರು ಕೂಡ ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ರೆಸಿಪಿ ರೆಡಿಯಾಗುತ್ತೆ. ಮೇಲ್ಗಡೆ ಒಂಚೂರು ಕಾಯಿ ತುರಿನ ತುರ್ದು ಹಾಕ್ಕೊಂಡ್ರು ಕೂಡ ಬಹಳನೆ ರುಚಿ ಇರುತ್ತೆ. ಆ್ಯಂಡ್ ತುಂಬ ಹೊತ್ತು ಜ್ಯೂಸಿ ಕಂಟೆಂಟ್ನ ರೀಟೈನ್ ಮಾಡಿ ಇರುತ್ತೆ ಕಾಯಿ ತುರಿ. ಸೊ ಮಧ್ಯಾಹ್ನ ಹೋಗಬೇಕು ಅಂದಾಗ ಈ ರೀತಿ ಅಡಿಷ್ನಲ್ ಐಟಮ್ಸ್ ಬೇಕಾಗತ್ತೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿದೆ. ಈಗ ನಾನು ನನ್ನ ಸ್ನಾನನ ಮಾಡ್ಕೊಂಡು ಬಂದುಬಿಡ್ತೀನಿ. ಆಗಲೇ ಹೇಳ್ದಂಗೆ ಇದು ಫ್ರೈಡೇ ವ್ಲಾಗ್ ಆಗಿರೋದ್ರಿಂದ ಫ್ರೈಡೇ ಪೂಜೆ ಕೂಡ ಮಾಡಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೆ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ಎಸ್, ಸಾರಿ ಕೂಡ ಹಾಕೋಬೇಕು. ಇದು ಒಂದು ಬಿಗ್ಗೆಸ್ಟ್ ಟಾಸ್ಕ್ ನನಗೆ. ಆಲ್ಮೋಸ್ಟ್ ನಾನಿವಾಗ ರೌಂಡ್ ಅಬೌಟ್ 15 minutes ತೊಗೋತಾ ಇದ್ದೀನಿ, ಸಮರ್ 10 to 15 minutes ತೊಗೋತಾ ಇದ್ದೀನಿ ಸಾರಿ ಹಾಕ್ಲಿಕ್ಕೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸಾರಿ. ಸಾರಿ ತುಂಬ ಬೇಗ ಚೆನ್ನಾಗಿ ಕೂರ್ತಾ ಇದೆ ಅಂತಂದರೆ ತುಂಬ ಬೇಗನೆ ಹಾಕ್ಕೊಂಡು ಬಿಡ್ತೀನಿ. ಇಲ್ಲಾಂತಂದರೆ ಸ್ವಲ್ಪ ಪ್ಲೀಟ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ನನಗೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಕೆಲವೊಂದು ಸತಿ ನನಗೆ ಸ್ಯಾರಿ ಮತ್ತು ಬ್ಲೌಸ್ ಮ್ಯಾಚ್ ಮಾಡಿದೆ ಒಂದೊಳ್ಳೆ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸೊ ಕೆಲವೊಂದು ಸತಿ ಹಿಂದಿನ ದಿವಸನೇ ಎಲ್ಲ ತೆಗೆದಿಟ್ಟಿರ್ತೀನಿ, ಸೊ ದ್ಯಾಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಯಾವುದೇ ರೀತಿ ಜಗ್ಲಿಂಗ್ ಅರೌಂಡ್ ಆಗೋಲ್ಲ ಅಂತ. ಬಟ್ ಎಸ್, ಇವತ್ತು ಕೂಡ ಒಂದು ರೀತಿ ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಒಂದು ಬ್ಲ್ಯಾಕ್ ಬ್ಲೌಸ್ ಜೊತೆಗೆ ಒಂದು ಪರ್ಪಲ್ ಶೇಡ್ ಇರುವಂಥ ಸ್ಯಾರಿನ ಮ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫ್ರೈಡೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಂಡು ಹೋಗೋಣ, ಒಂದು ರೀತಿ ಬಾರ್ಡರ್ ಇರೋದು ಅಂತ ಅನ್ನಿಸ್ತಾ ಇತ್ತು. ಸೊ ಜಸ್ಟ್ ಲೈಕ್ ದ್ಯಾಟ್ ಐ ವೋರ್. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನನಗೆ ಬಹಳ ಇಷ್ಟ ಆಗುತ್ತೆ ಸ್ಯಾರಿನಲ್ಲಿ ಕಂಪ್ಲೀಟಾಗಿ ಡೆಕಪ್ ಆಗಿ ಆಮೇಲೆ ದೇವ್ರ ಪೂಜೆ ದೇವ್ರ ಮನೆಗೆ ಹೋಗಬೇಕು. ಇಲ್ಲಾಂತಂದರೆ ಏನೋ ಒಂಥರ ಇರಿಸು ಮುರುಸು ಅನಿಸ್ತಾ ಇರುತ್ತೆ. ಬಿಕಾಸ್ ಆಫನ್ ಆಗಿ ನಾವು ಎಗ್ ಇರ್ಬೋದು, ನಾನ್ ವೆಜ್ ಇರ್ಬೋದು ಅದನ್ನು ತಿಂದಿರೋದ್ರಿಂದ ಸ್ನಾನ ಮಾಡ್ದಲೇ ನನಗೆ ದೇವ್ರ ಮನೆಗೆ ಹೋಗೋದಕ್ಕೆ ಐ ಥಿಂಕ್ ಯಾರಿಗೂ ಇಷ್ಟ ಆಗೋದಿಲ್ಲ ಇನ್ಫ್ಯಾಕ್ಟ್.
ಸೊ ಎಸ್, ದೇವ್ರ ಮನೆಯಲ್ಲಿ ದೇವ್ರ ಹೂವಗಳನ್ನೆಲ್ಲ ಚೇಂಜ್ ಮಾಡಿ ದೇವ್ರಿಗೊಂದು ಪ್ರಶಾಂತವಾಗಿ ಕೂತ್ಕೊಂಡು ದೇವ್ರ ದೀಪವನ್ನು ಹಚ್ಚಿ ಏನೆಲ್ಲ ನನ್ನ ಜೀವನದಲ್ಲಿ ಕೊಟ್ಟಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಮುಂದೆ ನಾನು ಏನು ಮಾಡ್ಕೋಬೇಕು ಅಂತ ಇದ್ದೀನೋ ಅಥವಾ ಏನು ಮಾಡಬೇಕು ಅಂತ ಇದ್ದೀನೋ ಅದೆಲ್ಲದಕ್ಕೂ ನನಗೆ ಇದೇ ರೀತಿ ಸಹಕಾರ ಕೊಡು ಅಂತ ಕೇಳ್ಕೊತಾ ದೇವ್ರ ಮುಂದೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿಡೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ, ಅದರಲ್ಲೂ ಬೆಳಗಿನ ಪೂಜೆ ಮಾಡುವಂಥ ಪೂಜೆ ಮನೆಯಲ್ಲಿ ಸಿಕ್ಕಾಬಟ್ಟೆ ಪಾಸಿಟಿವ್ ವೈಬ್ರೇಷನ್ಸ್ನ ತಂದುಕೊಡುತ್ತೆ, ಮನೆಗೆ ಒಂದು ಲಕ್ಷಣ ಕೂಡ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಎಲ್ಲ ದೀಪಗಳನ್ನ ಹಚ್ಚಿಟ್ಟಾದಮೇಲೆ ನಮ್ಮ ಮನೆ ದೇವ್ರ ಮನೆ ನೋಡೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ತುಂಬ ಜನ ಕಾಲ್ ಮಾಡಿ ನನಗೆ ಹೇಳುವಂಥದ್ದು, ನೀನು ಮಾಡುವಂಥ ಪೂಜೆ ಹಾಗೂ ನಿಮ್ಮ ದೇವ್ರ ಮನೆ ಬಹಳನೇ ಇಷ್ಟ ಆಗುತ್ತೆ ಅಂತ. ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ದೇವ್ರ ಮನೆಯಲ್ಲಿ ಎಲ್ಲ ದೀಪಗಳನ್ನ ಹಚ್ಚಿಟ್ಟು. ದೇವ್ರ ಮನೆಯಲ್ಲಿ ನಾನು ಯಾವುದೇ ರೀತಿ ಲೈಟ್ಸ್ ಹಾಕೋದಕ್ಕೆ ಇಷ್ಟಪಡಲ್ಲ. ಪ್ರತಿಯೊಂದು ದೇವ್ರ ವಿಗ್ರಹನ ನಾನು ದೀಪದಲ್ಲಿ ಹಚ್ಚಿರುವಂಥ ಬತ್ತಿನಲ್ಲಿ ಬರುವಂಥ ಬೆಳಕಿನಲ್ಲೇ ದೇವ್ರ ವಿಗ್ರಹನ ನೋಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಶುಕ್ರವಾರ ಹಾಗೂ ಇವತ್ತು ಅಮಾವಾಸ್ಯೆ ಅಂತೆ ಕೂಡ, ಅದು ನನಗೆ ಗೊತ್ತಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾಳೆ ಅಂದರೆ ಶನಿವಾರದಿಂದ ಕೂಡ ನವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ ನಾರ್ತ್ ಇಂಡಿಯಾ ಸೈಡಲ್ಲಿ. ಸೊ ಹಾಗಾಗಿ ಒಂದು ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಯೂಶ್ವಲಿ ಸಂಜೆ ಬಂದು ಮಾಡೋಣ, ಬೆಳಗ್ಗೆ ಹರಿ ಬರೀಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಟೈಮ್ ಸಿಗಲ್ಲ, ಸುಮ್ಮನೆ ಗಡಿಬಿಡಿಲಿ ಒಂದು ಕೆಲಸ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಪೂಜೆನ, ನೆಮ್ಮದಿಯಿಂದ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಆದರೆ ಗೊತ್ತಿಲ್ಲ, ಅದು ದೇವ್ರ ಸಂಕಲ್ಪ ಅಂತ ಹೇಳ್ತಾರಲ್ಲ, ಆ ರೀತಿಯೇ ಬೆಳಗ್ಗೆ ಪ್ರಶಾಂತವಾಗಿ ಎಲ್ಲ ಪೂಜೆನೂ ಆಯಿತು. ಮನೆ ತುಂಬ ಸಾಂಬ್ರಾಣಿಯಿಂದ ಘಮ ಬರೆಸಿ ಆ್ಯಂಡ್ ಒಂದು ರೀತಿ ದೇವಸ್ಥಾನದ ವಾತಾವರಣ ಇರುತ್ತೆ. ಯಾಕೆ ಅಂದರೆ ಬೆಳಗಿನ ಜಾವದ ಸನ್ಲೈಟ್ಗೂ ಈ ರೀತಿ ಬರ್ತಾ ಇರುವಂಥ ಸುಗಂಧದ ವಾಸನೆಗೂ ಬಹಳನೇ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಡೇ ಅಂತೂ ಸೂಪರ್ಬ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಫೀಲಿಂಗಲ್ಲಿ ಡೇನ ಸ್ಟಾರ್ಟ್ ಮಾಡಿದ್ರೆ ಒಂದು ಅಲ್ಟಿಮೇಟ್ ಡೇ. ಸೊ ಎಸ್, ಆಲ್ರೆಡಿ ಟೈಮ್ ಆಗಿದೆ, ದೇವ್ ಪೂಜೆ ಎಲ್ಲ ಮಾಡಿದ್ದಾಗಿದೆ, ಕಂಪ್ಲೀಟಾಗಿ ನನ್ನ ಬಾಕ್ಸ್ನ ಪ್ಯಾಕ್ ಮಾಡಿ ಹೊರಡೋದಷ್ಟೇ ಬಾಕಿ ಇರುತ್ತೆ. ಇನ್ನು ಮನೆ ತುಂಬ ನಿಮಗೆ ನಾನೊಬ್ಬಳೇ ಕಾಣಿಸ್ತೀನಿ, ಬಿಕಾಸ್ ನಾನೊಬ್ಬಳು ಬಿಟ್ಟು ಬೇರೆ ಇನ್ಯಾರು ಎದ್ದಿರೋದಿಲ್ಲ. ಭೈರವ್ ಕೂಡ ಮಲಗಿರ್ತಾನೆ, ನಮ್ಮ ಮನೆಯವ್ರು ಕೂಡ ಮಲಗಿರ್ತಾರೆ. ಬಿಕಾಸ್ ಭೈರವ್ಗೆ ಸ್ಕೂಲ್ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ಅವನು ಇಷ್ಟು ಬೇಗ ಎದ್ದರೂ ಕೂಡ ಅವನಿಗೆ, ಇನ್ನು ಭೈರವ್ ಇಷ್ಟು ಬೇಗ ಎದ್ದರೂ ಅವ್ನು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಿದ್ದೆ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅವನ್ನ ಎದ್ದೊಳೋದೇ ಲೇಟು. ಆ್ಯಂಡ್ ನಮ್ಮನೆಯವ್ರಿಗೂ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಕೂಡ ಲೇಟಾಗಿ ಎದ್ದಳ್ತಾರೆ. ಆ್ಯಂಡ್ ಅವ್ರು ಕೂಡ ಬ್ರೇಕ್ಫಾಸ್ಟ್ ಅವ್ರ ಓನ್ ಟೈಮ್ಸ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ನಾನು ಕಾಲೇಜ್ಗೆ ಹೋಗಿ 1 hour ಆದಮೇಲೆ ಅವ್ರಿಗೆ ಕಾಲ್ ಮಾಡಿದಾಗ ಅವಾಗ ಇನ್ನೂ ಎದ್ದಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ನಾನೊಬ್ಬಳೇ ಎಲ್ಲರೂ ಎದ್ದಳಕ್ಕಿಂತ ಮುಂಚೆ ಹೋಗಿರ್ತೀನಿ. ಆ್ಯಂಡ್ ಭೈರವ್ ಸ್ಕೂಲಿಂದ ಬರೋಷ್ಟೊತ್ತಿಗೆ ನಾನು ಕೂಡ ವಾಪಸ್ಸಾಗಿರ್ತೀನಿ. ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಇನ್ಫ್ಯಾಕ್ಟ್ ಭೈರವ್ ಇನ್ನು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಅವನು ಕೂಡ ನನ್ನ ಜೊತೆನೇ ಹೇಳಬೇಕಾಗತ್ತೆ. ಸೊ ಐ ಥಿಂಕ್ ಅವಾಗ ಕೆಲಸ ಇನ್ನೂ ಡಬಲ್ ಆಗಿರುತ್ತೆ. ನಾನು ಇವತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಒಂಚೂರು ಸ್ಯಾಂಡ್ವಿಚ್ ತೊಗೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವಲಕ್ಕಿಗೆ ಏನು ಹೆಚ್ಚಿಟ್ಟಿದ್ನೋ ಅದರಲ್ಲೇ ಒಂದು ಸ್ವಲ್ಪ ಟೊಮೆಟೊ ಆನಿಯನ್ಸ್ ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ಜ್ಯೂಸ್ ಹಾಕಿದ್ದೀನಿ, ಅದಕ್ಕೆ ಬೇರೆ ಏನು ಹಾಕಿಲ್ಲ. ಅಷ್ಟೇ ತುಂಬಾ ರುಚಿಯಾಗೇ ಇರುತ್ತೆ. ಕೆಲವು ಸತಿ ಲೈಟ್ ಆ್ಯಂಡ್ ಸ್ವೀಟಾಗಿ ಕ್ವಿಕ್ಕಾಗಿ ಆಗುವಂಥದ್ದೇ ತುಂಬ ರುಚಿಯಾಗಿ ಇರುತ್ತೆ. 2 minutes ಒಂದು ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಎಸ್, ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮನೆ ಕಟ್ಟೆ ಕ್ಲೀನ್ ಮಾಡಿರಬೇಕು ನನಗೆ, ಆವಾಗ ಮಾತ್ರ ನಾನು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಏನೋ ಮಿಸ್ ಔಟ್ ಆಗ್ತದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕಿ ಹೊಡಬೇಕು. ಆ್ಯಂಡ್ ಇವರೆಲ್ಲ ಎದ್ದೊಳೋದಿನ್ನೂ ಲೇಟ್ ಆಗಿರೋದ್ರಿಂದ ಮತ್ತೆ ನಾನು ತೆಗೆದಿರುವಂಥ ಎಲ್ಲ ಕರ್ಟನ್ಸ್ ಎಲ್ಲ ವಿಂಡೋಸ್ನ ಮತ್ತೆ ಪುನಃ ಕ್ಲೋಸ್ ಮಾಡಿಕೊಂಡು ಹೊರಟಿರ್ತೀನಿ. ಅವ್ರು ನಾನು ಎದ್ದಿರೋದು ಗೊತ್ತಿರಲ್ಲ, ಹೋಗಿರೋದು ಗೊತ್ತಿರಲ್ಲ, ಆ ರೀತಿ ಆಗಿರುತ್ತೆ. ಸೊ ಎಸ್, ನಾನೀಗ ಹೊರಡುವಂಥ ಟೈಮ್ ಆಯಿತು. ನನ್ನ ಮಾರ್ನಿಂಗ್ ರೋಟೀನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಒಂದು ಬ್ಯುಸಿ ವರ್ಕಿಂಗ್ ವುಮೆನ್ ರೋಟೀನ್, ಮೋಸ್ಟ್ ಪ್ರಾಬಬ್ಲಿ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ. ಸೊ ಐ ಹೋಪ್ ಆಲ್ ದ ವರ್ಕಿಂಗ್ ವುಮೆನ್ಸ್ ಕ್ಯಾನ್ ರಿಲೇಟ್ ಅಂತ ಅನ್ಕೋತೀನಿ. ಸೊ ಎಸ್, ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೊಂದಷ್ಟು ವ್ಲಾಗ್ಸ್ ಬರ್ತಾ ಇರುತ್ತೆ, ಆದರೆ ಆಲ್ಟರ್ನೇಟ್ ಡೇಸ್ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.